Hi, hello, namaste, my dear friends. Welcome to my today's vlog. ನಾನು ತೋರಿಸ್ತಾ ಇದ್ದೀನಿ ನನ್ನ ಹಸ್ಬೆಂಡ್ ನನಗೆ ಏನೇನು ತಂದುಕೊಟ್ಟಿದ್ದಾರೆ ಎಕ್ಸಾಮ್ ಟೈಮು ನನಗೆ ಅದು ಇದು ತಿನ್ನಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ಅಂತ ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ. ಸೊ ಅದಕ್ಕೆ ಅವರು ಈ ಥರ ಕರೆದಿರೋ ಐಟಮು ಮತ್ತು ಫ್ರೂಟ್ಸು ಮತ್ತು ಬಿಸ್ಕೆಟ್ಸು ಎಲ್ಲ ತುಂಬ ತಂದುಕೊಟ್ಟಿದ್ದಾರೆ, ಚೆನ್ನಾಗಿ ತಿನ್ಕೊಂಡು ಚೆನ್ನಾಗಿ ಓದು ಅಂತ. ಸೊ ಹೆಸರು ಬೇಳೆ ಫ್ರೈ ಮಾಡ್ಕೊಂಡಿರೋಂಥ ಹೆಸರು ಬೇಳೆ ಇದನ್ನೆಲ್ಲ ತಂದುಕೊಟ್ಟಿದ್ದಾರೆ. ಬಟ್ ನಾನು ಇವೆಲ್ಲ ತಿನ್ನೋದು ತುಂಬ ಕಡಿಮೆನೇ, ಇದೆಲ್ಲ ನನ್ನ ಮಕ್ಕಳಿಗೇ ಆಗೋಗುತ್ತೆ. ಸೊ ಮಕ್ಕಳಿಗೆ ಅದು ಇದು ತಿನ್ನಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ, ಅವ್ರಿಗೆಲ್ಲ ಇದು ಯೂಸ್ ಆಗುತ್ತೆ. ಲೇಸ್ ಪ್ಯಾಕೆಟು, ಒಂದು 10 ಲೇಸ್ ಪ್ಯಾಕೆಟು ಅದನ್ನೆಲ್ಲ ತಂದುಕೊಟ್ಟಿದ್ದಾರೆ. ನಾನಿಲ್ಲಿ ಅಡುಗೆ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ನಾನು ಹೇಳ್ದಂಗೆ ಎಕ್ಸಾಮ್ ನಡೀತಾ ಇದೆ, ಮಧ್ಯ ಬ್ರೇಕ್ ತೊಗೊಂಡಾಗ ಯಾವುದು ಈಸಿ ಅನಿಸುತ್ತೆ ಆ ಥರ ಅಡುಗೆ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಈಸಿ ಅಂತಲ್ಲ, ಬಟ್ ತುಂಬ ದಿನ ಆಯಿತು ಬಾಯಲ್ಲ ಒಂಥರ ಕೆಟ್ಟೋಗಿತ್ತು ಅದು ಇದು ಗೊಜ್ಜು ತಿಂದು. ಸ್ವಲ್ಪ ಸ್ಯಾಟರ್ಡೆ ಸಂಡೇ ನನಗೆ ರಜಾ ಇತ್ತು, ಮಂಡೇ ಎಕ್ಸಾಮ್ ಆಗಿರೋದ್ರಿಂದ ನಾನಿಲ್ಲಿ ಬಸ್ಸಾರು ಮಾಡ್ತಾಯಿದ್ದೀನಿ. ಹುರುಳಿಕಾಳು, ನಾಟಿ ಹುರುಳಿಕಾಳು ನಮ್ಮ ಊರಲ್ಲಿ ಬೆಳೀತಾರೆ ಇದು. ಸೊ ನನ್ನ ಎಕ್ಸಾಮ್ ಆಗಿದ ತಕ್ಷಣ ಊರಿಗೆ ಹೋಗ್ತೀನಿ, ಅಲ್ಲಿಗೆ ಅಟ್ಮಾಸ್ಫಿಯರ್ ಹೆಂಗಿರುತ್ತೆ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ವಾತಾವರಣ ಎಲ್ಲ. ಶ್ರೀನಿವಾಸ್ ಅವರು ಹುಟ್ಟಿರೋ ಊರು, ನಮ್ಮ ಅತ್ತೆ ಊರದು. ಸೊ ತುಂಬ ಚೆನ್ನಾಗಿರುತ್ತೆ ಅಲ್ಲೆಲ್ಲ ವಾತಾವರಣ, ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ಎಕ್ಸೈಟೆಡ್ ಆಗಿದ್ದೀನಿ, ಬಟ್ ಈಗಲೇ ಅದ್ರ ಬಗ್ಗೆ ಎಲ್ಲ ಥಿಂಕ್ ಮಾಡಿದ್ರೆ ಓದೋಕ್ಕಾಗಲ್ಲ ಅಂತ ಸುಮ್ಮನಿದ್ದೀನಿ. ವೆಕೇಷನ್ ಮೂಡ್ ಬಂದುಬಿಡುತ್ತೆ. ಸೊ ಅದಕ್ಕೇ ಈಗ ಅಟ್ಲೀಸ್ಟ್ ಚೆನ್ನಾಗಿ ಓದೋಣ, ಆಮೇಲೆ ಅದನ್ನು ಎಂಜಾಯ್ ಮಾಡ್ಬೋದು ಅಂತ ಓದೋಣ ಅಂತ ಚೆನ್ನಾಗಿ ಓದ್ತಾ ಇದ್ದೀನಿ. ಈಗ ನಾನು ಹುರುಳಿಕಾಳು ಮೊಳಕೆ ಕಟ್ಟಿದೆ, ಮೊಳಕೆ ಕಟ್ಟಿರೋ ಹುರುಳಿಕಾಳು ಒಳ್ಳೆಯದು. ಆ್ಯಕ್ಚುಲಿ ಹುರುಳಿಕಾಳು ತುಂಬ ಹೀಟ್ ಅಂತಾರಲ್ವ, ಮೊಳಕೆ ಕಟ್ಟಿದ್ರೆ ಸ್ವಲ್ಪ ತಂಪಾಗುತ್ತೆ, ಅದು ಸ್ವಲ್ಪ ತಂಪಾಗುತ್ತೆ, ಒಳ್ಳೇದು ಆರೋಗ್ಯಕ್ಕೆ, ಪ್ರೋಟೀನಲ್ಲಿ ತುಂಬ ರಿಚ್ ಇರೋವಂಥದ್ದು. ಒಂದು ಕಡೆ ನಾನು ಮುದ್ದೆಗಿಟ್ಟಿದ್ದೀನಿ, ಇನ್ನೊಂದು ಕಡೆ ನಾನು ಪಲ್ಯ ಮಾಡ್ತಾಯಿದ್ದೀನಿ, ಇನ್ನೊಂದು ಕಡೆ ಅದು ಬಸ್ಸಾರು ಮಾಡ್ತಾಯಿದ್ದೀನಿ. ಸೊ ರೈಸ್ ಆಲ್ರೆಡಿ ಆಗಿದೆ. ಸೊ ನನಗೆ ಈ 4 ಬರ್ನರು ತುಂಬಾ ಯೂಸ್ಫುಲ್ಲು, ನಾನು ಆಲ್ರೆಡಿ ಹಿಂದಿನ ಬ್ಲಾಗ್ಸಲ್ಲೆಲ್ಲ ಹೇಳಿದ್ದೀನಿ, ತುಂಬಾ ಯೂಸ್ ಆಗ್ತಾಯಿರುತ್ತೆ. ಸೊ ಪಟ ಪಟ ಅಂತ ಎಲ್ಲ ಕೆಲಸಗಳನ್ನು ಮಾಡ್ತಾಯಿದ್ದೀನಿ. ಜೊತೆಗೆ ಆಗಿಂದಾಗೆ ಪಾತ್ರೆ ತೊಳ್ಕೊಳ್ಳೋದು, ಜಾಸ್ತಿ ಕ್ಲೀನಿಂಗ್ ಮಾಡ್ತಾ ಇಲ್ಲ ನಾನು. ಸೊ ನೀವು ಯಾವ ಟೈಮಲ್ಲಿ ಯಾವುದಕ್ಕೆ ಎಷ್ಟು ಪ್ರಿಯಾರಿಟೀಸ್ ಕೊಡ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟು. ನನಗೀಗ ಎಕ್ಸಾಮ್ ಟೈಮ್ ಆಗಿರೋದ್ರಿಂದ ನನ್ನ ಫಸ್ಟ್ ಪ್ರಿಯಾರಿಟಿ ನನ್ನ ಸ್ಟಡೀಸ್ಗೇ ಕೊಡಬೇಕು. ಈಗೆಲ್ಲ ಉಚ್ಕೊಂಡು ತಿಕ್ಕೊಂಡು ಮಿನಿಮಮ್ ಏನು ಬೇಕು ಅಷ್ಟು ಮಾಡ್ತೀನಿ. ಶೆಲ್ಫ್ ಎಲ್ಲ ನೀಟಾಗಿ ತೊಳೆಯೋದು, ಅಂದರೆ ಶೆಲ್ಫ್ ಎಲ್ಲ ನೀಟಾಗಿ ಒರೆಸೋದು, ಅದೆಲ್ಲ ಮೇಲ್ ಮಾಡ್ಕೊಡ್ತಾ ಇದ್ದೀನಿ. ಏನೊಂದು ವಾರದ್ದು ಮ್ಯಾಟ್ರ್ ಆಫ್ 1 ವೀಕ್ ಅಲ್ವಾ. ಸೊ ಅದಾದಮೇಲೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಇದು ಮಾಡ್ತಾ ಇದ್ದೀನಿ. ಪಾತ್ರೆ ಆಗಿಂದಾಗಲೇ ತೊಳ್ಕೊಳ್ತೀನಿ. ಬೆಳಗ್ಗೆ ಆದರೆ ಅಡುಗೆ ಟಿಫನು ಎರಡು ಬೆಳಗ್ಗೆ ಮಾಡಿಬಿಡ್ತೀನಿ. ಸೊ ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ಹಾಡು ಕೇಳ್ತಾ ಇರ್ಬೋದು, ಅಲ್ಲಿ ಕ್ಲಾಸ್ ನಡೀತಾ ಇದೆ. ನಾನು ಚಿನ್ನಿ ಇಲ್ಲಿ ರೂಮಲ್ಲಿ ಕೂತಿದ್ದೀವಿ. ಈಗ ಬಸ್ಸಾರಿನ ಪಲ್ಯ ರೆಡಿ ಆಗಿದೆ, ಹುರುಳಿಕಾಳಿನ ಪಲ್ಯ ತುಂಬ ಚೆನ್ನಾಗಿರುತ್ತೆ. ಮಾಮೂಲಿ ಒಗ್ಗರಣೆ ಹಾಕಿ ಅದಕ್ಕೆ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಒಗ್ಗರಣೆನ ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಬೇಯಿಸಿರುವಂಥ ಕಾಳನ್ನ ಹಾಕಬೇಕು. ಇಲ್ಲಿ ಬಸ್ಸಾರಿಗೆ ನಾನು ಮಸಾಲೆ ತುಂಬ ಸತಿ ತೋರಿಸಿದ್ದೀನಿ. ಈರುಳ್ಳಿನ, ಜೀರಿಗೆನ, ಮೆಣಸನ್ನ, ಹಸಿಮೆಣಸಿನ್ಕಾಯಿ ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಂಡು ಕಾಯಿ, ಕೊತ್ತಂಬರಿ, ಹುಣಸೆಹಣ್ಣು ಎಲ್ಲ ಹಾಕಿ ಬಸ್ಸಾರು ಮಾಡ್ಕೊಳ್ಳೋದು. ಇಲ್ಲಿ ಮುದ್ದೆಗೆ ಇಟ್ಟಿದ್ದೀನಿ. ಸೊ ತುಂಬ ಅಡುಗೆ ಮನೆ ಕೆಲಸ ಅಂತೂ ಮುಗಿಯೋದೇ ಇಲ್ಲ, ಒಂದಾದಮೇಲೆ ಒಂದು ಅಡುಗೆ ಮನೆ ಕೆಲಸ ನಡೀತಾನೆ ಇರುತ್ತೆ. ಸೊ ಅಂದರೆ ಈ ಕೆಲಸ ಮಾಡಿ ಹೋಗೋಣ, ಇಷ್ಟು ಅವರಲ್ಲಿ ಇಷ್ಟು ನಿಮಿಷದಲ್ಲಿ ಕೆಲಸ ಮಾಡಿ ಹೋಗೋಣ ಅಂತ ಬರ್ತೀವಿ ನಾವು ಅಡುಗೆ ಮನೆಗೆ. ಬಟ್ ಅದು ಮುಗಿಯೋದೇ ಇಲ್ಲ. ಈಗ ನಾನು ಮಾಡ್ತಾ ಇದ್ದೀನಿ, ಮತ್ತೆ ಪಾತ್ರೆ ತೊಳೆದಿಡ್ತೀನಿ. ಈಗ ಜಸ್ಟ್ ತಾನೇ ಪಾತ್ರೆ ತೊಳೆದೆ, ಮತ್ತೆ ಈಗೆಲ್ಲ ಮುದ್ದೆ ಪಾತ್ರೆ, ಅಡುಗೆ ಮಿಕ್ಸಿ, ಅದು ಇದು ಪಾತ್ರೆ ಬರ್ತಾನೆ ಇರುತ್ತೆ. ಸೊ ನೆವರ್ ಎಂಡಿಂಗ್ ಜಾಬ್ ಅಂತಲೇ ಹೇಳ್ಬೋದು. ಮಾಡಲ್ಲ ಅನ್ನಂಗೂ ಇಲ್ಲ, ನೆಕ್ಸ್ಟ್ ಟೈಮ್ ಅಡುಗೆ ಮಾಡಬೇಕಾದ್ರೆ ಅವೆಲ್ಲ ಬೇಕಾಗುತ್ತೆ. ಸೊ ಮಾಡ್ಕೊಳ್ಳೇಬೇಕಾಗುತ್ತೆ, ಹೇಗೋ ಮ್ಯಾನೇಜ್ ಮಾಡ್ಕೋಬೇಕು. ನನ್ನ ದೊಡ್ಡ ಮಗಳು ಚಿಕ್ಕ ಮಗಳನ್ನ ಇಟ್ಕೊಂಡಿದ್ದಾರೆ, ಶ್ರೀನಿವಾಸ್ ಅವರು ಡ್ಯೂಟಿಗೆ ಹೋಗಿದ್ದಾರೆ. ನಾನು ಇಲ್ಲಿ ಅಡುಗೆ ಮಾಡಬೇಕಾದ್ರೆ ಸೊ ಅವ್ರು ಬರೋಷ್ಟೊತ್ತಿಗೆ ಮುದ್ದೆ, ಬಸ್ಸಾರು ಬಿಸಿ ಬಿಸಿ ಎಲ್ಲ ಮಾಡಿ ಇಡೋಣ ಅಂತ ಮಾಡ್ತಾಯಿದ್ದೀನಿ. ಪಾಪ ಅವರು ಎಷ್ಟು ಕೋಆಪ್ರೇಟ್ ಮಾಡ್ತಾಯಿದ್ದಾರೆ. ನಾವು ಈ ಅದೇನು ಗೊತ್ತಾ, ಮದುವೆ ಆಗಿದ ತಕ್ಷಣ ನಾವು ಬ್ಯಾಚುಲರ್ ಥರನೇ ಕೂತ್ಕೊಂಡು ಓದ್ತೀವಿ, ಆ ಥರ ಆಗಲ್ಲ. ಅದು ನಾವು ಮ್ಯಾನೇಜ್ ಮಾಡಿಕೊಂಡು ಎಲ್ಲ ಅಂದರೆ ಮ್ಯಾನೇಜ್ ಮಾಡಿಕೊಂಡೇ ಎಲ್ಲ ಅಚೀವ್ ಮಾಡ್ಕೋಬೇಕಾಗುತ್ತೆ ಅಂತ ನನ್ನ ಅಭಿಪ್ರಾಯ ಅಲ್ವಾ. ಅವ್ರು ಕೋಆಪ್ರೇಷನ್ ಕೊಡ್ತಾರೆ ಅಂತ ನಾವು ಜಾಸ್ತಿ ಅಡ್ವಾಂಟೇಜ್ ತೊಗೋಬಾರ್ದು.
ಮಾಡಬೇಕು ಈಗ ಫರ ಎಷ್ಟಾಗುತ್ತೋ ಅಷ್ಟು. ಈಗ ಸ್ಮಾರ್ಟ್ ವರ್ಕಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾನು ಆ್ಯಕ್ಚುಲಿ ಬಿಫೋರ್ ಮ್ಯಾರೇಜ್ ಇರ್ಬೋದು ಆಗ 16 hours 17 hours ಓದ್ತಾ ಇದ್ದೆ, ತುಂಬಾ ಓದ್ತಾ ಇದ್ದೆ. ಆ ಥರ ಈಗ ಓದೋಕ್ಕಾಗಲ್ಲ. ಮಕ್ಕಳನ್ನ ನೋಡ್ಕೋಬೇಕು, ಅವ್ರಿಗೆ ಟೈಮ್ ಸರಿಗೆ ಊಟ ಕೊಡಬೇಕು, ಹಸ್ಬೆಂಡ್ನ ಚೆನ್ನಾಗಿ ನೋಡ್ಕೋಬೇಕು, ಟೈಮ್ ಸರಿಗೆ ಬಿಸಿ ಬಿಸಿ ಮಾಡಾಕಬೇಕು. ನಮಗೆ ಒಂಥರ ಗಿಲ್ಟ್ ಥರ ಆಗ್ತಾಯಿರುತ್ತೆ. ಸೊ ಎಲ್ಲ ಮ್ಯಾನೇಜ್ ಮಾಡಿಕೊಂಡು ಕೆಲವು ಸತಿ ತೀರ ಆಗಲ್ಲ ಅಂದರೆ ಅವ್ರದ್ದು ಹೆಲ್ಪ್ ತೊಗೊಂಡು ನಮ್ಮದು ಕೆರಿಯರ್ ಹಾಳು ಮಾಡಿಕೊಳ್ಳದೆ ಅವ್ರಿಗೂ ಚೆನ್ನಾಗಿ ನೋಡ್ಕೊಂಡಂಗೂ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಸೊ ಎವ್ರಿಥಿಂಗ್ ನಾವು ಬ್ಯಾಲೆನ್ಸ್ ಮಾಡೋದ್ರಲ್ಲಿ ನಮ್ಮ ಮೈಂಡ್ ಸೆಟ್ಟಲ್ಲಿ ಇರುತ್ತೆ. ನಾವು ತುಂಬ ಟೆನ್ಷನ್ ಮಾಡಿಕೊಂಡು ಇದು ಮಾಡಿಕೊಂಡ್ರೆ ಆಗಲ್ಲ. ಈಗ ಆ್ಯಕ್ಚುಲಿ ನಾನು ಎಕ್ಸಾಮ್ ಟೈಮಲ್ಲೇ ಇದು ವಾಯ್ಸ್ ಓವರ್ ಕೊಡ್ತಾ ಇರೋದು. ನಾನು ಆ್ಯಕ್ಚುಲಿ ಎಕ್ಸಾಮ್ ಟೈಮಲ್ಲಿ ತುಂಬ ಟೆನ್ಷನ್ ಮಾಡ್ಕೊಳ್ತಾ ಇದ್ದೆ ಪಿ ಯು ಸಿಲೆಲ್ಲ, ಬಟ್ ಈಗ ನನಗೆ ರಿಯಲೈಸ್ ಆಗೋಗಿದೆ ನಾನು ಟೆನ್ಷನ್ ಮಾಡಿಕೊಂಡ್ರೆ ನನ್ನ ಔಟ್ಕಮ್ ಅನ್ನೋದು ತುಂಬಾ ಕಡಿಮೆ ಅದು. ಸೊ ಆಗ ಏನಾಗುತ್ತೆ, ನಾವು ಕೂಲಾಗಿದ್ದಷ್ಟು ಪ್ಲ್ಯಾನ್ ಕರೆಕ್ಟಾಗಿ ಮಾಡಿಕೊಂಡಷ್ಟು ನಾನು ಎಲ್ಲ ಕರೆಕ್ಟಾಗಿ ಮಾಡೋಕ್ಕಾಗುತ್ತೆ, ಬ್ಯಾಲೆನ್ಸ್ ಮಾಡೋಕ್ಕಾಗುತ್ತೆ. ನಾನು ಯಾವಾಗಲೂ ಸ್ಟ್ರೆಸ್ ಅದೇ ತಲೆಯಲ್ಲಿ ಇಟ್ಕೊಳ್ಳೋದು, ಪರ್ಫೆಕ್ಷನ್ಗೆ ಹೋಗೋಲ್ಲ ನಾನು, ಮಾಡೋಕ್ಕಾಗುತ್ತೆ, ಐ ವಿಲ್ ಡೂ ದ ವರ್ಕ್, ಐ ವಿಲ್ ನಾಟ್ ಗೋ ಫಾರ್ ದ ಪರ್ಫೆಕ್ಷನ್, ಆ ಥರ ಆ ಕಾನ್ಸೆಪ್ಟ್ ಮೇಲೆ ಹೋಗ್ತಾ ಇರತ್ತೆ. ಬಟ್ ದೇವ್ರ ದಯ ಇದ್ದರೆ ನಮಗೆ ಒಳ್ಳೆ ರಿಸಲ್ಟ್ ಅನ್ನೋದೇ ಸಿಗುತ್ತೆ. ಈಗ ನಾನು ಹೇಳ್ದಂಗೆ ಮುದ್ದೆ ಆಯಿತು, ಬಸ್ಸಾರಾಯಿತು, ಅನ್ನ ಆಯಿತು, ಪಲ್ಯ ಆಯಿತು, ಈಗಿಷ್ಟು ಪಾತ್ರೆಗಳು ಕುಕ್ಕರು ಅದೆಲ್ಲ ಕಾಳುಗಳು ಬೇಯಿಸಿದ್ನಲ್ಲ ಅದೆಲ್ಲ ಪಾತ್ರೆಗಳು ಬಂದಿದೆ. ಸರಿ, ಈಗ ಮತ್ತೆ ನಾನು ಕುತ್ಕೊಂಡ್ರೆ ಎದ್ದಳಕ್ಕಾಗಲ್ಲ, ನಂಗೆ ಅದೊಂದು ಬೇಜಾರು, ಮಧ್ಯದಲ್ಲಿ ಎದ್ದಳಬೇಕು. ಬಟ್ ಬೇರೆ ವಿಧಿ ಇಲ್ಲ, ಇವ್ರಿಗೆಲ್ಲ ಊಟ ಹಾಕ್ಕೊಟ್ಟು ಸೊ ಫೈನಲಿ ಹೋಗಿ ಕುತ್ಕೊಂಡ್ಬಿಡ್ತೀನಿ ಓದೋಕ್ಕೆ. ಆಮೇಲೆ ನಾನೇ ಸ್ವಲ್ಪ ನೋಡ್ಕೋತಾ ಇರ್ತಾಳೆ ಚಿಕ್ಕ ಮಗಳಿಗೆ, ಚಿಕ್ಕ ಮಗಳಿಗೆ ತಿನ್ಸಿ ಮಾಡಿ ದೊಡ್ಡ ಮಗಳಿಗೆ ಹಾಕ್ಕೊಟ್ಟು ಎಲ್ಲ ಹೋಗಿ ಕೂತ್ಕೊಳ್ತೀನಿ ಓದೋಕ್ಕೆ. ಆಮೇಲೆ ಅವರಿಬ್ಬರು ಆಟ ಆಡ್ಕೊಂಡು ಟಿ ವಿ ನೋಡ್ಕೊಂಡು ಹೆಂಗೋ ಇರ್ತಾರೆ. ಆಮೇಲೆ ಸ್ವಲ್ಪ ಕಂಟಿನ್ಯೂಸಾಗಿ ಓದ್ಬೋದು, ಎಕ್ಸಾಮ್ ಟೈಮಲ್ಲಿ ಸ್ವಲ್ಪ ಕಂಟಿನ್ಯೂಸಾಗಿ ಓದಬೇಕಾಗತ್ತಲ್ವ. ಸೊ ಅದಕ್ಕೆ ಹಿಂಗೋ ಮ್ಯಾನೇಜ್ ಆಗ್ತಾ ಇದೆ. ಎಲ್ಲರೂ ಕೋಆಪ್ರೇಟ್ ಮಾಡ್ತಾ ಇದ್ದಾರೆ, ನಾನು ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತಾ ಇದ್ದೀನಿ. ಅಂದರೆ ಜನ್ರಲ್ ಸಬ್ಜೆಕ್ಟ್ಸ್ ಇದೆಲ್ಲ ಜನ್ರಲ್ದಾಗ ಬರಿಬೋದು ಮ್ಯಾಕ್ಸಿಮಮ್ಮು. ಅಂದರೆ ನಮ್ಗೆ ನಮ್ಮದು ಸೈನ್ಸ್ ಬ್ಯಾಕ್ಗ್ರೌಂಡ್ ಹೆಂಗೆ ಅಂದರೆ ಅದೇ ವರ್ಡ್ಸ್ನ ಯೂಸ್ ಮಾಡಬೇಕು, ಟರ್ಮಿನಾಲಜಿಸ್ನ ಯೂಸ್ ಮಾಡಬೇಕು ಅಂತ ಇರುತ್ತೆ. ಬಟ್ ಇದು ಪರವಾಗಿಲ್ಲ, ಜನ್ರಲಾಗಿ ನಾವು ಹೇಗೆ ಬಿ ಎಡ್ ಆಗಿರೋದ್ರಿಂದ ಹೇಗೆ ಟೀಚ್ ಮಾಡೋದು, ಏನೇನು ಕ್ರೈಟೀರಿಯಾ ಪ್ರಾಬ್ಲಮ್ಸ್ ಏನಿರುತ್ತೆ, ಯಾವ್ಯಾವ ಥಿಯರೀಸ್ ಇರುತ್ತೆ, ಅದೆಲ್ಲ ಬರ್ತಾ ಇರುತ್ತೆ. ಕೆಲವು ಸತಿ ಬೋರಿಂಗ್ ಅನಿಸುತ್ತೆ, ಬಿಕಾಸ್ ಇದು ನಮ್ಮ ಝೋನ್ ಆಫ್ ಟೀಚ್ ಸಬ್ಜೆಕ್ಟ್ಸ್ ಅಲ್ಲ. ಬಟ್ ಏನೋ ಪ್ರತಿಯೊಂದರಲ್ಲೂ ಏನೋ ಒಂದು ಕಲಿತೀವಿ ಅನ್ನೋಂಗೆ, ಏನೋ ಒಂದು ರೀತಿಯಲ್ಲಿ ಕರಿತಾ ಇದ್ದೀವಿ. ಸೊ ಅದಕ್ಕೆ ಬೇಗ ಬೇಗ ಎಲ್ಲ ಮುಗಿಸ್ಕೊಂಡು ಇದಾದಮೇಲೆ ನಾನು ಬಟ್ಟೆ ಒಗಿತೀನಿ, ಅದನ್ನು ಮುಗಿಸ್ಕೊಂಡು ಫೈನಲಿ ಹೋಗಿ ಕೂತ್ಕೊಂಡು ಓದೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓದೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಓದೋದು ಹೋಗಿ ಎಕ್ಸಾಮ್ ಬರೆಯೋದು ರೊಟೀನ್ ಆಗೋಗಿದೆ. ಸೊ ಓಕೆ ಮೈ ಫ್ರೆಂಡ್ಸ್, ಈ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ ಯು. ನೀವು ನನ್ನ ವಿಡಿಯೋನ ಎಂಜಾಯ್ ಮಾಡ್ತಾ ಇದ್ದರೆ ಲೈಕ್ ಮಾಡಿ ವಿಡಿಯೋನ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆಗ ನಾನು ಯಾವುದೇ ವಿಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ ಅನ್ನೋದು ಫಸ್ಟ್ ಬರುತ್ತೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್ ಬಾಯ್. ನಾನು ಓದ್ಕೋಬೇಕು, ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.